ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ರುಚಿ ರುಚಿಯಾದ ಬೀಟ್ರೂಟ್ ಹಲ್ವಾವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂಥ ಉಪಯುಕ್ತ ವಿಡಿಯೋಗಳನ್ನು ನೀವೇ ಮೊಟ್ಟ ಮೊದಲು ನೋಡಬಹುದು. ವೀಕ್ಷಕರೇ, ಬೀಟ್ರೂಟ್ ಹಲ್ವಾ ಮಾಡಲು ನೀವು ಬೀಟ್ರೂಟ್ ತುರಿಯ 1.5 ಪಟ್ಟು ಸಕ್ಕರೆಯನ್ನು ತೆಗೆದುಕೊಳ್ಬೇಕು. ಹಾಗೆ 1 ಬೌಲ್ ಬೀಟ್ರೂಟ್ ತುರಿ, 1/2 ಬೌಲ್ ಕಾಯಿ ತುರಿ. ಹಾಗೆ ಇಲ್ಲಿ ನಾವು ಮನೆಯಲ್ಲಿ ಮಾಡಿದ ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ಜೊತೆಗೆ 4 ರಿಂದ 5 ಏಲಕ್ಕಿಯನ್ನು ತೆಗೆದುಕೊಳ್ಬೇಕು. ಮೊದಲು ಕಡಾಯಿಗೆ ಸಕ್ಕರೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಪಾಕ ಬರುವವರೆಗೆ ಸಕ್ಕರೆಯನ್ನು ಕುದಿಸಿ ತರುವಾಯ ಬೀಟ್ರೂಟ್ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಬೆರೆಯುವಂತೆ ಮಾಡಿ ಇವೆಲ್ಲ ಚೆನ್ನಾಗಿ ಬೆರೆಯುವಾಗ ಸ್ವಲ್ಪ ತುಪ್ಪವನ್ನು ಹಾಕಿ ಕಲಕಿ ಮಧ್ಯದಲ್ಲಿ 1-2 ಸಲ ತುಪ್ಪವನ್ನು ಹಾಕುತ್ತಾ ಕಲಕುತ್ತೀರಿ. ಈಗ ಏಲಕ್ಕಿ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಕಡಾಯಿಯಲ್ಲಿ ತಳಬಿಡ್ತಾ ಬಂದ ಹಾಗೆ ನೀವು ಈ ಬೀಟ್ರೂಟ್ ಹಲ್ವಾ ಪದಾರ್ಥ ಚೆನ್ನಾಗಿ ಪಾಕ ಬಂದು ರೆಡಿಯಾಗಿದೆ ಎನ್ನುವ ಒಂದು ತೀರ್ಮಾನಕ್ಕೆ ಬರಬಹುದು. ಹೀಗೆ ಈ ರೀತಿಯಾಗಿ ನಾವು ಸುಲಭವಾಗಿ ಬೀಟ್ರೂಟ್ ಹಲ್ವಾವನ್ನು ತಯಾರಿಸಬಹುದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತಿನ್ನಲು ತುಂಬ ಸವಿಯಾಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಎನಿವೇ, ಥ್ಯಾಂಕ್ಸ್ ಟು ಆಲ್. ಬಾಯ್ ಬಾಯ್.